ಹಾಯ್ ಆಲ್, ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೆಳಿಗ್ಗೆ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಸ್ವಲ್ಪ ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಕೊಳ್ಬೇಕಾಗಿದೆ, ಯಾಕಂದರೆ ನಾನು ಇವತ್ತು ಊರಿಗೆ ಹೋಗಬೇಕು. ನಾನು ನನ್ನ ಮತ್ತು ನನ್ನ ಮಗ ಹೋಗ್ತಾ ಇದ್ದೀವಿ, ಹೋಗಿ ಇವತ್ತೇ ರಿಟರ್ನ್ ಆಗಬೇಕು. ಅದರಿಂದ ಸ್ವಲ್ಪ ಅರ್ಜೆಂಟ್ ಅರ್ಜೆಂಟ್ ಆಗುತ್ತೆ ಅಂತ ಬೆಳಿಗ್ಗೆ ಬೇಗ ಎದ್ದು ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಳ್ತಾ ಇದ್ದೀನಿ. ಬ್ರೇಕ್ಫಾಸ್ಟ್ಗೆ ಉಪ್ಪಿಟ್ಟು ಮಾಡಿದ್ದು. ಉಪ್ಪಿಟ್ಟೆಲ್ಲ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ಹೊರಡ್ತೀವಿ. ಇವನ್ನ ನಾಗರಹೊಳೆಯಿಂದ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ, ಸ್ವಲ್ಪ ಹತ್ತಿರ ಆಗುತ್ತೆ ಅಂತ. ರೋಡ್ ಚೆನ್ನಾಗಿದೆಯೋ ಏನೋ ಗೊತ್ತಿಲ್ಲ, ರೀಸೆಂಟಾಗಿ ಹೋಗಿಲ್ಲ, ನೋಡಬೇಕು ರೋಡ್ ಹೇಗಿದೆ ಅಂತ. ಹಾಗಾಗಿ ಈಗ ಹೊರಡ್ತೀವಿ ನಾವು. ನಾ ಆಲ್ಮೋಸ್ಟ್ ನಾಗರಹೊಳೆಗೆ ರೀಚ್ ಆದ್ವಿ. ಬ್ರೇಕ್ಫಾಸ್ಟ್ ಆದಮೇಲೆ ಹೊರಟು ನಾಗರಹೊಳೆಗೆ ರೀಚ್ ಆದ್ವಿ. ಇದು ಟೈಗರ್ ರಿಸರ್ವ್ ಫಾರೆಸ್ಟ್, ಇದು ರಾಜೀವ್ ಗಾಂಧಿ ನ್ಯಾಷನಲ್ ಪಾರ್ಕ್ ಅನಿಸುತ್ತೆ, ಅದೇ ಇರ್ಬೋದು. ಇಲ್ಲಿ ಈಗೇನು ಅನಿಮಲ್ಸ್ ಎಲ್ಲ ಕಾಣಕ್ಕೆ ಸಿಗಲ್ಲ ಅಂದ್ಕೊಳ್ತೀನಿ, ಯಾಕಂದರೆ ಬಿಸಿಲು ತುಂಬ ಇರೋದ್ರಿಂದ ಫುಲ್ಲು ಡ್ರೈ ಆಗೋಗಿದೆ. ಇಲ್ಲ ಅಂದರೆ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ, ಫುಲ್ಲು ಗ್ರೀನಾಗಿ, ಜಿಂಕೆಗಳು, ಆನೆ. ಒಂದು ಸಲ ಟೈಗರ್ ಕೂಡ ನೋಡಿದ್ವಿ ನಾವು, ಸಿಕ್ಕಿತ್ತು ನೋಡೋಕ್ಕೆ ಹೋಗುವಾಗ. ಆದರೆ ಈಗ ಬೇಸಿಗೆ ಆಗಿರೋದ್ರಿಂದ ರೋಡ್ ಹತ್ರ ಅಂತೂ ಯಾವ ಪ್ರಾಣಿಗಳು ಕೂಡ ಬರಲ್ಲ, ಏನಕ್ಕಂದರೆ ಹುಲ್ಲೆಲ್ಲ ಡ್ರೈ ಆಗೋಗಿದೆ. ಈಗ ಎಂಟ್ರೆನ್ಸಲ್ಲೇ ಹಿಂಗಿದೆ ನೋಡಿ, ಮುಂದೆ ಅಂತೂ ಫುಲ್ಲು ಡ್ರೈ. ಆದ್ದರಿಂದ ಏನೂ ಸಿಗಲ್ಲ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ಪ್ರಾಣಿಗಳು ಯಾವುದು ಕಾಣಿಸೋಕ್ಕೆ ಸಿಗ್ತಾ ಇಲ್ಲ. ಇದೊಂದು ಸಿಕ್ತು ಜಿಂಕೆ, ಒಂದು ಎರಡು ಮೂರು ಜಿಂಕೆ ಇತ್ತು, ಅದು ಚೆನ್ನಾಗಿ ಶೂಟ್ ಮಾಡೋಕ್ಕೆ ಆಗಿಲ್ಲ ನನಗೆ. ನನ್ನ ಮಗ ಅಂತೂ ಒಂಚೂರು ಕೂಡ ಕೋಪ್ರೇಟ್ ಮಾಡ್ತಾ ಇರಲಿಲ್ಲ, ಇವೆಲ್ಲ ಡ್ರೈ ಆಗೋಗಿದೆ, ಇದನ್ನೇನು ವೀಡಿಯೋ ಮಾಡ್ತಾ ಇದೆಯಾ ಅಂತ. ನಿಜ ಅದು ತುಂಬ ಡ್ರೈ ಆಗಿತ್ತು. ಈಗ ನಾವು ಫಾರೆಸ್ಟ್ ಎಲ್ಲ ದಾಟ್ಕೊಂಡು ಕೂರ್ಗಂಟ್ರ ಆದ್ವಿ. ನಾವು ಪುಟ್ಟ ಕಡೆಯಿಂದ ಹೋಗ್ತಾ ಇದ್ದೀವಿ, ಒಂದು ಮಗುನ ನೋಡೋಕ್ಕೋಸ್ಕರ ಹೋಗ್ತಾ ಇರೋದು. ಡೆಲಿವರಿ ಆಗಿತ್ತು, ನೋಡಿರಲಿಲ್ಲ ಮಗುನ, ಆದ್ದರಿಂದ ಇವತ್ತು ಹೋಗ್ತಾ ಇದ್ವಿ. ಇದು ಕೂರ್ಗ್ ರೀಚ್ ಆದ್ವಿ. ನೆಕ್ಸ್ಟ್ ಏನಾಯಿತು ಅಂದರೆ ನಮಗೆ ಅಲ್ಲಿ ದಾರಿಯೆಲ್ಲ ಮಿಸ್ ಆಗಿ, ಅವ್ರ ಲೊಕೇಶನ್ ಕಳಿಸಿದ್ರು, ಅದೇನು ಹೋಗ್ತಾ ಇರಲಿಲ್ಲ ಅಲ್ಲಿ ನೆಟ್ವರ್ಕ್ ಇಶ್ಯೂಸಿಂದ, ಎಲ್ಲ ಮಿಸ್ ಆಗಿ ಒಂದು ಅರ್ಧ ಗಂಟೆ ಹಾಗೆ ವೇಸ್ಟ್ ಆಯಿತು. ಮನೆ ರೀಚ್ ಆಗುವಾಗ 2 ಗಂಟೆನೇ ಆಗೋಗಿತ್ತು. ನಾವು ಮೈಸೂರು ಬಿಟ್ಟಾಗ 10:45 ಆಗಿತ್ತು, ಅಷ್ಟೊಂದು 10:45 ಅಲ್ಲ 11:30 ಆಗಿತ್ತು ಅನಿಸುತ್ತೆ, ಅಷ್ಟು ಲೇಟ್ ಆಗೋಯಿತು. 2 ಅವರ್ಸಲ್ಲಿ ನಾವು ತಲುಪಬೇಕಾಗಿತ್ತು, ಹಂಗಾಗಿ ತುಂಬ ಲೇಟ್ ಆಯಿತು ಹೋಗೋದು. ಇಲ್ಲೂ ಕೂಡ ಅಷ್ಟೇ, ಸ್ವಲ್ಪ ಡ್ರೈ ಡ್ರೈನೇ ಇದೆ, ಮಳೆ ಆಗಿಲ್ವಲ್ಲ ಅದರಿಂದ ತುಂಬ ಸೆಕೆ. ಮೈಸೂರಿಗಿಂತ ಇಲ್ಲೇ ಸೆಕೆ ಅನಿಸುತ್ತೆ. ಇದು ಫಾರೆಸ್ಟ್ ಹತ್ರನೇ ಒಂದು ಒಳ್ಳೆ ರೆಸ್ಟೋರೆಂಟ್ ಎಲ್ಲ ಆಗಿದೆ, ಆ ಫಾರೆಸ್ಟ್ ಆ ಗೇಟ್ ದಾಟಿದ ನಂತರ ಸಿಗುತ್ತೆ ಇದು ರೆಸ್ಟೋರೆಂಟು. ನಾವು ಹೋಗಿಲ್ಲ, ಆದರೆ ಚೆನ್ನಾಗಿದೆ ಅನಿಸುತ್ತೆ ಲೊಕೇಶನ್ ಎಲ್ಲ ನೋಡಿದ್ರೆ. ಹಾಗೆ ನೋಡ್ಕೊಂಡು ಬೋರಿಂಗ್ ಟ್ರಿಪ್ ಆಗಿತ್ತು ಇದು, ಈ ಬಿಸಿಲು ಎಲ್ಲ ಫುಲ್ ಡ್ರೈ ಆದ ಕಾಡು, ಏನೋ ಒಂಥರ ಬೋರಿಂಗ್ ಟ್ರಿಪ್ ಆಗಿತ್ತು ಇದು ನಮ್ದು. ಇವತ್ತು ಅಷ್ಟೇನು ಎಂಜಾಯ್ ಮಾಡಲಿಲ್ಲ ಯಾರು, ತುಂಬ ಸೆಕೆ ಇರೋದ್ರಿಂದ ನಿಲ್ಲಿಸಿ ಇಳಿಯೋಕ್ಕೂ ಕೂಡ ಆಗಲ್ಲ, ಅಷ್ಟೊಂದು ಸೆಕೆ ಬಿಸಿಲು. ಹಾಗೆ ಅಲ್ಲೇ ಹೋಗಿ ಮಗುನ ನೋಡಿಕೊಂಡು ವಾಪಸ್ ಬಂದ್ವಿ. ಬರೋವಾಗ ನಮ್ಮ ನಾಯಿ ನೋಡಿ ನಮ್ಮ ಮನೇಲಿರೋ ಪಾಟ್ನೆಲ್ಲ, ಪಾಟಲ್ಲಿರೋ ಮಣ್ಣೆಲ್ಲ ಕಿತ್ತು ಹೊರಗಡೆ ಹಾಕಿ, ಅದನ್ನು ನನ್ನ ಮಗ ನನಗೆ ಫೋಟೋ ಕಳಿಸಿದ ನೋಡಿ, ಈಗ ಆಯಿತು. ಅದನ್ನೆಲ್ಲ ಮನೆಗೆ ಬಂದ ತಕ್ಷಣ ಎಲ್ಲ ಕ್ಲೀನ್ ಮಾಡ್ಕೊಂಡು ಹೋಗುವಾಗ ರಾತ್ರಿ 9 ಗಂಟೆ ಆಯಿತು. ಇಲ್ಲಿಗೆ ವೀಡಿಯೋನ ಎಂಡ್ ಮಾಡ್ತೀನಿ. ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ. ಓಕೆ, ಬೈ ಬಾಯ್, ಟೇಕ್ ಕೇರ್.